ಇವತ್ತು ಸ್ಫೂರ್ತಿ ದಿನ ಅಂತ ಆಚರಿಸ್ತಿದ್ದಾರೆ, ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಆಮೇಲೆ ಇದು ಚಿಕ್ಕಪ್ಪನಿಗೆ ಒಂದು ಕರೆಕ್ಟ್ ಆದ ಸೂಕ್ತವಾದ ಒಂದು ಹೆಸರು ಸ್ಫೂರ್ತಿ ಅಂತ ಹೇಳುತ್ತೆ. ನಾನು ಚಿಕ್ಕ ವಯಸ್ಸಿಂದಾನು ನಮ್ಮ ಸ್ಫೂರ್ತಿ ಬಂದ್ಬಿಟ್ಟು ಚಿಕ್ಕಪ್ಪನೇ, ನಾವು ಏನೇ ಮಾಡಿದ್ರೂ ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಸೊ ಅವರಿಂದ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಅದನ್ನು ಇವತ್ತು ಒಂದು ದಿನ ಥರ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಫ್ಯಾನ್ಸ್ಗೆ, ಯಾಕೆಂದರೆ ಅವ್ರ ದಿನ ಸ್ಫೂರ್ತಿ ಥರ ಒಂದು ಒಳ್ಳೆ ದಿನ ಥರ ಆಚರಿಸ್ತಾರೆ. ಈ ಥರ ಸ್ಫೂರ್ತಿಯಾಗಿ ಅವ್ರಿಗೆ ಹಾಗೆ ಚಿಕ್ಕಮ್ಮ ತುಂಬ ಜನಕ್ಕೆ ಈ ಥರ ಒಂದು ಇನ್ಸ್ಪಿರೇಷನ್. ನಾವು ನೋಡ್ತಾಯಿದ್ದೀವಿ ಅಭಿಮಾನಿ ಅಪ್ಪು ಎಲ್ಲಿದ್ದಾರೆ ಅಂತಂದರೆ ಇಲ್ಲಿದ್ದಾರೆ, ಸಾವಿರಾರು ಜನ ಹೃದಯದಲ್ಲಿದೆ, ಕೋಟ್ಯಂತರ ಮಂದಿಯ ಹೃದಯದಲ್ಲಿದ್ದಾರೆ. ಅಪ್ಪು ಸರ್, ಹಾಂ ಸರ್ ಹೇಳಿ. ಅಪ್ಪು ಸರ್ ಎಲ್ಲಿದ್ದಾರೆ ಅಂತಂದರೆ ಕೋಟ್ಯಾಂತರ ಮಂದಿ ಹೃದಯದಲ್ಲಿದ್ದಾರೆ, ಇಡೀ ಕರ್ನಾಟಕ ಜನರ ಹೃದಯದವರು ಶಾಶ್ವತ ನಿಂತಿದ್ದಾರೆ. ಸೊ ಆ ಪ್ರೀತಿ ನೋಡ್ತಾ ಇದೀವಿ, ಕಾಣಿಸ್ತಾ ಇದೆ. ಇದೆಲ್ಲ ನೋಡಿದಾಗ ಅಪ್ಪು ಬರ್ಡೇಗೂ ಅಥವಾ ಮಾತ್ರ ಅಭಿಮಾನಿಗೆ ಬರಲಿಲ್ಲ, ಜಾಗನೇ ಆ ಥರ ಆಗಿದೆ. ಪ್ರತಿದಿನ ಜನ ಬರ್ತಾನೆ ಇರ್ತಾರೆ, ಚಿಕ್ಕಪ್ಪ ಅದೇ ಹೇಳ್ತೀವಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಇನ್ನೇ ದಿನ ಅಂತಲ್ಲ, ಯಾವ ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ, ನಾಮಕರಣ ಮಾಡ್ತಾರೆ, ಮದುವೆ ಆದಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಗ್ತಿದ್ದಾರೆ ನೋಡೋಕ್ಕೆ, ಒಂಥರ ಖುಷಿ ಆಶ್ಚರ್ಯ. ಆಂಟಿ ಇಲ್ಲ ಊರಲ್ಲಿ, ಸೊ ಅದಕ್ಕೆ ಅಷ್ಟೇ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಚ್ ಮಂತ್ ಅಂದಾಗ ದೊಡ್ಡ ಮನೆ ಮಂತ್ ಅನ್ನೋ ತರ ಬರ್ತದೆ. ಜಾಕಿ ನೋಡ್ಕೊಂಡು ಬಂದೆ, ಮೂರು ದಿನದಲ್ಲಿದೆ. ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು. ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಲ್ಲಿ ಒಂದು ಆಗೋ ಒಂದು ಇಮೋಷನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಬಟ್ ನಾನು ತುಂಬ ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡಿದೆ. ಮೂರದ್ದು ಸಿನಿಮಾ ರಿಲೀಸ್ ಆಗ್ತಿದೆ, ಒಂಬತ್ತಕ್ಕೆ ಒಂದು ಎರಡು ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಅಂತೂ ಎಲ್ಲ ಜನರಿಗೆ ತುಂಬ ತುಂಬಾ ಇಷ್ಟ ಆಗಿದೆ. ಸೊ ನಾನು ಎಲ್ಲ ಪ್ರತಿ ಅಭಿಮಾನಿ ಥರ ನಾನು ಹೋಗಿ ಥಿಯೇಟರಲ್ಲಿ ನೋಡೋಕ್ಕೆ. ನಂದು ಗ್ರಾಮಾಯಣ ಸರ್, ಈಗ ಶೂಟಿಂಗ್ ನಡೀತಾ ಇದೆ.